ಕೃಷ್ಣನಗರಿ ಉಡುಪಿಯಲ್ಲಿ ಅಧಿಹರಿಯದ ಯುವತಿಯೋರ್ವಳು ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಇದೇ ಯುವತಿಯನ್ನ ಯುವಕನೊಬ್ಬ ಚಿಂತಾಜನಕ ಸ್ಥಿತಿಯಲ್ಲಿ ಇರುವಾಗಲೇ ಆಸ್ಪತ್ರೆಗೆ ದಾಖಲಿಸಿ ಬಳಿಕ ನಾಪತ್ತೆಯಾಗಿದ್ದಾನೆ. ಇದೀಗ ಇಡೀ ಪ್ರಕರಣವೇ ಕುತೂಹಲಕಾರಿಯಾಗಿದೆ. ಏನಿದು ಸ್ಟೋರಿ ನೀವೇ ನೋಡಿ. ನಿನ್ನೆ ಸಂಜೆ ಸುಮಾರು 6:30 ಹೊತ್ತಿಗೆ ಉಡುಪಿಯ ಗಾಂಧಿ ಹಾಸ್ಪಿಟಲ್ ಆವರಣಕ್ಕೆ ರಿಕ್ಷಾವೊಂದು ಬಂದು ನಿಂತಿದೆ. ರಿಕ್ಷಾದಿಂದ ಇಳಿದ ಯುವಕನೊಬ್ಬ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದ ಯುವತಿಯನ್ನ ಆಸ್ಪತ್ರೆಯ ಸ್ಟ್ರೆಚರ್ಗೆ ಹಾಕಿದ್ದಾನೆ. ಹುಡುಗಿ ತಲೆತಿರುಗಿ ಬಿದ್ದಿದ್ದಳು. ಇವಳಿಗೆ ಚಿಕಿತ್ಸೆ ನೀಡಿ ಅಂತ ಹೇಳಿದವನೇ ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ಆಸ್ಪತ್ರೆಗೆ ದಾಖಲಿಸಿಕೊಂಡ ಕೆಲವೇ ನಿಮಿಷಗಳಲ್ಲಿ ಯುವತಿ ಕೊನೆಯುಸಿರೆಳೆದಿದ್ದಾಳೆ. ಮೃತ ಯುವತಿಯನ್ನ ರಕ್ಷಿತಾ ನಾಯಕ್ ಅಂತ ಗುರುತಿಸಲಾಗಿದ್ದು ಕೆಲವೇ ಸಮಯದಲ್ಲೇ ಯುವತಿಯ ಮನೆಯವರು ಆಸ್ಪತ್ರೆಗೆ ಧಾವಿಸಿ ಬಂದಿದ್ದಾರೆ. ಯುವತಿಯ ಮನೆಯವರಿಗೆ ಇದೇ ಯುವಕ ಕರೆ ಮಾಡಿ ವಿಚಾರ ತಿಳಿಸಿದ್ದು. ಬಳಿಕ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ. ಉಡುಪಿಯ ಹಿರಿಯಡ್ಕ ಠಾಣಾ ವ್ಯಾಪ್ತಿಯ ಕುಕ್ಕೆಹಳ್ಳಿ ಎಂಬ ಗ್ರಾಮದ ನಿವಾಸಿಯಾಗಿರುವ ರಕ್ಷಿತಾ ತೃತೀಯ ವರ್ಷದ ಬಿಕಾಂ ವಿದ್ಯಾರ್ಥಿನಿಯಾಗಿದ್ದಳು. ಕೊರೋನಾ ಸಮಯದಲ್ಲಿ ಮಂಗಳೂರಿನ ಹೋಟೆಲ್ವೊಂದರಲ್ಲಿ ನನಗೆ ಉದ್ಯೋಗ ಸಿಕ್ಕಿದೆ ಅಂತ ಮನೆಯವರಿಗೆ ತಿಳಿಸಿದ್ದ ರಕ್ಷಿತಾ ಉಡುಪಿಯ ಅಂಬಾಗಿಲು ಪರಿಸರದಲ್ಲಿ ಗೆಳತಿಯ ಜೊತೆಗೆ ವಾಸವಿಡ್ತೇನೆ ಅಂತ ಹೇಳಿದ್ಲು. 15 ದಿನಕ್ಕೊಮ್ಮೆ ಮನೆಗೆ ಬಂದು ಹೋಗ್ತಾ ಇದ್ದ ರಕ್ಷಿತಾ ಬಗ್ಗೆ ಹೆತ್ತವರು ಕೂಡ ಹೆಚ್ಚಾಗಿ ತಲೆಕೆಡಿಸಿಕೊಂಡಿರಲಿಲ್ಲ. ಆದರೆ ನಿನ್ನೆ ನಡೆದಿರುವ ಘಟನೆ ಇಡೀ ಕುಟುಂಬವನ್ನು ದಿಗ್ಭ್ರಮೆಗೊಳಿಸಿದೆ. ನಮ್ಮ ಕುಟುಂಬದ ಒಂದು ಅವಿಭಾಜ್ಯ ಅಂಗವಾಗಿದ್ದ ಒಂದು ಹುಡುಗಿ ಇವತ್ತು ನಮ್ಮ ಮುಂದೆ ಇಲ್ಲ ಅಂತ ಎಣಿಸುವಾಗಲೇ ನಮಗೆ ಎಣಿಸ್ಲಿಕ್ಕೇ ಆಗ್ತಾ ಇಲ್ಲ. ಒಂದು ನಗರದಲ್ಲಿ ಡಿಗ್ರಿ ಮಾಡ್ತಾ ಇದ್ಲು. ಹಾಗೆ ನಿನ್ನೆ ಸಂಜೆ ಒಂದು ಅನ್ನೋನ್ ನಂಬರಿಂದ ಕಾಲ್ ಬಂದು ನಿಮ್ಮ ಹುಡುಗಿ ಈಗ ತಲೆತಿರುಗಿ ಬಿದ್ದಿದ್ದಾಳೆ ಅಂತ ಆಸ್ಪತ್ರೆಗೆ ಸೇರಿಸಲಾಗಿದ್ದಂಥ ಒಂದು ನಂಬರಿಂದ ಫೋನ್ ಬಂತು. ಹಾಗೆ ಆಸ್ಪತ್ರೆಗೆ ಹೋಗಿ ನೋಡುವಾಗ ಅದು ಮರಣ ಆಗಿದೆ ಅಂತ ಡಾಕ್ಟರ್ ಹೇಳಿದರು. ಸೊ ಈ ಸಾವಿನ ಬಗ್ಗೆ ನಮಗೆ ಸ್ವಲ್ಪ ಸಂಶಯ ಇರುವ ಕಾರಣ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇನ್ನು ಮುಂದೆ ಇದರದ್ದು ತನಿಖೆ ಆದಮೇಲೆ ಮುಂದೆ ಏನಾಗ್ತದೆ ಅಂತ ಗೊತ್ತಾಗುತ್ತೆ. ರಕ್ಷಿತಾಳನ್ನು ಆಸ್ಪತ್ರೆಗೆ ಬಿಟ್ಟು ಹೋದವನ ವಿವರವನ್ನ ಪೊಲೀಸರು ಕಲೆ ಹಾಕಿದ್ದು ಈತನನ್ನ ಕೊಲ್ಲೂರು ಸಮೀಪದ ಜಡ್ಕಲ್ ನಿವಾಸಿ ಪ್ರಶಾಂತ್ ಕುಂದರ್ ಅಂತ ಗುರುತಿಸಲಾಗಿದೆ. ವಿವಾಹಿತನಾಗಿರುವ ಈತ ರಕ್ಷಿತಾಳನ್ನ ಎಲ್ಲಿಂದ ಕರೆದು ತಂದಿದ್ದ ಎಂಬ ಬಗ್ಗೆ ತನಿಖೆ ನಡೀತಾ ಇದೆ. ರಕ್ಷಿತಾಳ ಮೃತದೇಹದಲ್ಲಿ ಕತ್ತಿನ ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿದ ಗಾಯಗಳು ಪತ್ತೆಯಾಗಿದ್ದು ಇದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎಂಬ ಬಗ್ಗೆ ಇನ್ನಷ್ಟೇ ನಿಖರ ಮಾಹಿತಿ ತಿಳಿಯಬೇಕಾಗಿದೆ. ಇನ್ನು ಮೃತದೇಹವನ್ನ ಪರಿಶೀಲನೆ ನಡೆಸಿರುವ ವೈದ್ಯರು ಶರೀರದಲ್ಲಿ ಆಲ್ಕೋಹಾಲ್ ಕಂಟೆಂಟ್ಇರುವ ಬಗ್ಗೆ ವರದಿ ನೀಡಿದ್ದಾರೆ. ಸಣ್ಣ ಪ್ರಾಯದಲ್ಲಿ ಸಾಕಷ್ಟು ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದ ರಕ್ಷಿತಾ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮುಂದುವರಿಯುವ ಬಗ್ಗೆ ಕನಸನ್ನ ಕಟ್ಟಿಕೊಂಡಿದ್ದು ಇನ್ಸ್ಟಾಗ್ರಾಂನಲ್ಲಿ 44,000 ಫಾಲೋವರ್ಸ್ಗಳನ್ನ ಹೊಂದಿದ್ದ ಈಕೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಆಕ್ಟಿವ್ ಆಗಿದ್ದು ಪೋಷಕರಿಂದ ದೂರ ಉಳಿದಿದ್ದೇ ಈ ದುರಂತಕ್ಕೆ ಕಾರಣ ಎಂಬ ಅಭಿಪ್ರಾಯ ಇದೀಗ ಸ್ಥಳೀಯರಿಂದ ವ್ಯಕ್ತವಾಗಿದೆ. ಪ್ರಸ್ತುತ ರಕ್ಷಿತಾ ಪೋಷಕರು ನಗರ ಠಾಣೆಯಲ್ಲಿ ತಮ್ಮ ಮಗಳ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ದೂರು ದಾಖಲಿಸಿದ್ದು ಉಡುಪಿ ನಗರ ಠಾಣಾ ಪೊಲೀಸರು ಈ ನಿಗೂಢ ಸಾವಿನ ಬಗ್ಗೆ ತೀವ್ರವಾದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲಾ ನ್ಯೂಸ್ 24/7 ಉಡುಪಿ.